ಪೈಲಾರ ಗ್ರಾಮದೊಳಗೆ ಶಿವರಾತ್ರಿ ಎಂದು ಈ ಡೊಳಿನ ಪದ್ಯಗಳನ್ನ ಹಾಡಿ ಕರೆಸಿದ್ದಾರೆ. ಕರ್ಶಾರ ಕರ್ಶಾರಿಪ್ಪ, ಬಹಳ ಮಾರ್ಮಿಕವಾಗಿರ್ತಕ್ಕಂತ ಮಾತನ್ನ ನಮ್ಮ ತಾಯಿ ತಂದೆ ಹೇಳ್ಯಾರ. ಏನತ್ತಿಪ್ಪ ಅದೇ ನಮ್ಮ ಅಚ್ಚಿಗಡಿ ಮೇಲೆ ಮಾತಾಡ್ತಕ್ಕಂತ ಕೆಂಪು ಮಾಸ್ತರ. ಹಾ ಏನ್ ಮಾತಾಡಿಟ್ರು? ಬಹಳ ಮಾರ್ಮಿಕವಾಗಿ ತತ್ವಜ್ಞಾನಿಗಳನ್ನ ಹೇಳಿದ್ರು. ಅಂದ್ರೆ ಏನ್ ಹೇಳಿಪ್ಪ? ಯಾವ ಈ ಹಾಲು ಮತ್ತ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಮುಟ್ಟಿಸಿದಂತ ಹಿರಿಯರು, ಹಾಲು ಮತದ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಮುಟ್ಟಿಸಿದ್ದಕ್ಕಂಥವ್ರು ಯಾರ್ಯಾರಿಪ್ಪ? ಯಾವ ಇದೇ ಇಂಡಿಯ ತಾಲೂಕು ಜೀವನ ಚನ್ನಬಸಪ್ಪ ಗೌಡ ಕೊಂಕರೆಯ ಎಲ್ಲ ಮುತ್ತೆ ರುಗಿ ಕಲ್ಲತ್ ಮುತ್ತೆ ಹರಿಣಾಯ ಚಂದ್ರ ಮುತ್ತೆ ಮಲಿಮೆ ಮಾಡೋ ಮುತ್ತೆರು ಈ ಹಿಂದಿ ತಾಲೂಕೊಳಗೆ ಹುಟ್ಟಿ ಈ ಜಗತ್ತೊಳಗ ಏರಿರ್ತಕ್ಕಂತ ಕಂಠಮಾನಿ, ಈಶ್ವರು ಇಲ್ಲಿರ್ತಕ್ಕಂತ ಕಂಠಮಾನಿ ಗುರುವಿಗೆ ಏರೋ ಪದ್ಯಗಳನ್ನ ಹಾಡಿ ಬರೆದಿಟ್ಟಾರ. ಹಾಡಿ ಕೆಚ್ಚಿನ ಈ ಹಾಡು ಮತ್ತೆ ಕೀರ್ತಿಯನ್ನು ಬೆಳೆಸ್ಯಾರ. ಆದ್ರೆ ಇತ್ತಿತ್ತಲಾಗಿ ಹಂತ ಗ್ರಾಮಕ್ಕೆ ನಾವೆಲ್ಲ ಬಂದಿದ್ದೇವೆ ಹೌದು ಅನ್ನುವಂತ ಮಾತನ್ನು ಹೇಳ್ಯಾರ. ಹೌದು ನನ್ನೊಂದು ನಮ್ಮ ಹುಡುಗಿಗೆ ಒಂದು ವಿನಂತಿ ಅನ್ನೋದು. ಹೆಂಗ ವಿನಂತಿ ಗುವ? ಅವ ಸ್ವಲ್ಪ ಕಪ್ ಕೊಡ್ರಿ. ನನ್ನ ಏನ್ ವಿನಂತಿ ಐತಂದ್ರ? ಏನ್ರಿಪ್ಪ ವಿನಂತಿ? ಹರಿಣ ಚಂದ್ರ ಮುತ್ತೆ ಜೇವರ ಕಲ್ಲ ಜೇವರ ಚಂದ್ರಸಪ್ಪ ಗೌಡರು ಕೊಂಕನಗಾಯಿ ಎಲ್ಲಕ್ ಮುತ್ತೆ ರೋಗಿ ಕಲ್ಲಕ್ ಮುತ್ತೆ ಅತ್ತರದ ಅಡಿಯಕ್ ಮುತ್ತೆ ಅವರೆಲ್ಲ ಇಂಡಿಯಾ ತಾಲೂಕಿನಾಗ ಹುಟ್ಟ್ಯಾರ. ಅಲ್ಲಿ ಹಾಲು ಮತವನ್ನ ಮುಗಿಲೆತ್ತರಕ್ಕೂ ಮುಟ್ಟು ಅನ್ನ ಹಾಡಿ ಹರಿಸಿ ಹೋಗ್ಯಾರ ಅಂತ ನಮ್ಮ ಹುಡುಗೇನ ಏನ ಮತ್ತ ಅವರು ನಿನಗತ್ತೇಳಿ ಜಿಗಿದಾಡಿ ನಾಗ ಹೊರ ಹಾಕಿದ್ರು, ಹರಿದಿ ಮಿಟ್ಟಿಗೆ ಕುತ್ತಲೆ ಹಾಕಿದ್ರು. ಲಡಾಪದ ಅವ್ರು ಹೊಡೆದಿಲ್ಲ ಅಲ್ಲ, ಲಡಾಪಿಗ ಹೊಡಿತಿದ್ರು ಅಂದ್ರೆ ನೀ ಅವ್ರ ತಡೆಗೆ ನೀನಡಿ ಇಲ್ಲ. ಅವ್ರು ಹಂಗ ಮಾಡಿಲ್ರಿ, ಅವ್ರ ಭಕ್ತರಿಂದ ಹರಿದೇ ಮೆಟ್ಟ ಪದ ಹಾಡಿದ್ರ ಅನ್ನ ಅವಾಗೆ ಕಟ್ಟಿದ ಕೆಂಟು ಮಾಡಿ ಅವಾಗ ಮಾಡಿಂಗ್ರೇನ ಕಂಟಿದ ಕಂಟು ಮಾಡಿ ಏರಿ ಅಂದ್ರೆ ಏರಿ ಕಂಟು ಮಾಡಿ ವಿಷಯ ಅಂದ್ರಿ. ಹಾ ಹಂಗ ಹೌದು ಯಾವಾಗ ಮಾತಾವ್ರ ಏನ ಕರ್ದಕ್ಕಿನ್ನ ಬಂದಾಗ ನಾ ಬರ್ತೀನಿ ಅಂದ್ರೆ ಹಂಗ ಹೊಡಿ. ಅಲ್ಲಿ ಯಾಕೆ ಮಾತು ಹೇಳ್ಬೇಕಾಗಿದಂದ್ರೆ ಯಾಕ್ರಿ ಗುರುವ ಏಳುವರ ಶಾಸ್ತ್ರ ತಿನ್ನುವುದರ ಬದ್ದೆ ಕೆಳಬಾರ ಅಂತ. ಹೌದು ಹೌದು, ನೋಡಿದಂತೆ ನಡಿ ಇದೇ ಜನ್ಮ ಕರಿಯತ್ತೋದ ಬಸವಣ್ಣ. ಅಣ್ಣ ಬಸವಣ್ಣ ಹೇಳ ಏನತ್ತ? ದಯವಿಲ್ಲ ಧರ್ಮ ಯಾವ ದಯ್ಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ? ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ. ಜಗತ್ತಕ್ಕೆ ಜ್ಯೋತಿಯಾದ ಯಶ್ವಕ್ಕೆ ಗುರುವಾನ ಮಧುವರ ಸಮಾದ ರಾಮಿಕೆ ಗರ್ಭ ಸಂಜಾತನಾಗಿರ್ತಕ್ಕಂತ ಅಣ್ಣ ಬಸವಣ್ಣ ಹೇಳ ಏನತ್ತ? ಜನಕ್ಕಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಹಿರಿಯರಿಲ್ಲ ಅನ್ನವ. ಹೌದು, ಆದ್ರೆ ಇತ್ತಿತ್ತಲಾಗಿ ಬಂದು ದೇವರಲ್ಲಿ ಹದಿಗೆಲ್ ಸಿಟ್ಟಿದ್ರು ಕೆಲವೊಬ್ರು ಇಲ್ಲ. ಅದು ಯಾಕಂದ್ರೆ ನಮ್ಮ ಕೆಂಪು ಮಾಸ್ತರ್ ಏನವ್ರು ಏನೋ ಕುಡ್ಲಿಂಗ್ ಮಾಸ್ತರ್ ಎಲ್ಲಾ ದೇವ್ರ ಅಷ್ಟೇ ಮಾತಾಡ್ಯಾರ, ಬಹಳ ಆನಂದ ಆಗತ್ತೇನ. ಹೌದು, ನನ್ನೋಡ ವಿನಂತಿ ಐತಿ. ಏನಪ್ಪ ವಿನಂತಿ? ಯಾವ ರೇವಣ ಮನೆಯಂದ್ರೆ ಹಾಲು ಮತ್ತೊಳಗೆ ಮೂರು ಮಂದಿ ಒಡೆಯರು ಅಂತ ಯಾರ್ಯಾರಿಪ್ಪ? ಶಾಂತ ಒಡೆಯರು, ಮಂತ ಒಡೆಯರು, ಅಮೋಘಿ ಒಡೆಯರು. ಹೌದು, ಮೂರು ಮಂದಿ ಮಾಡಕ್ರು ಗುರು ಪರಂಪರೆ ಶಿಷ್ಯ ಪರಂಪರೆ ಅದಾದ ವಿರೋಧ. ಏನ ಹಾಲು ಮತ್ತೊಳಗ ಅದಾವು ಅದಾವ ಅದಾವು ಅಂದಿ ನೀರ್ದ ಏನ ಸಗನಾಳ ಗುಳಿಗಿನಂತ ಒಂದು ನಾಯಿ ಮಾಡಿಂಗ ಸುಮಾರು ಅಂದ್ರೆ ಸುಮಾರಂಗಿಲ್ಲ. ಅವನಿಲ್ಲ ಯಾವ ಒಂದಿಟ್ಗೆ ಅಮೋಕ್ಷ ಸುಮಾರ ಅಮೋಕ್ಷ ಸುಮಾರಾಗಿಲ್ಲ. ಅದಕ್ಕೆ ಗುಡ್ಡು ಕೋಮಕ್ಕೆ ಎಷ್ಟೋ ಮಂದಿ ಹೇಳಿದ್ರು ಅಮೋಕ್ಷಿದ್ರೆ ಮ್ಯಾರೇಜ್ ನೋಡಿ ಹಾಡ್ಬೇಕೆ ಅದಕ್ಕೆ ಸಿಟ್ರು. ಅಲ್ಲ, ಯಾರೇನು ಮಾಡುವರು ಯಾರಿಂದೇನಾಗುವುದು? ಗುಡ್ಡಕ್ಕೆ ಹಗ್ಗ ಹಾಕಿ ಹೊರೆ ಹಾಕ್ತೇನ ಕಟ್ಟಾರ ಅವ್ರಿ. ಅವ್ರು ಯಾರು ಮಾಡ್ತಾರ ಮಾಡುವಂತವ್ರು ಅಂತಾರೆ ಮಣಿ ಅಂತ ಕರವ. ಹೌದು, ಅವ್ರವ್ರಿಗೆ ಹೇಳಕ್ ಯಾಕಿರೋದು ಮಾಡಕ್ಕೂ ನಾವಲ್ಲ. ಅಲ್ಲ ಅಲ್ಲ, ನಿಮ್ದು ಏನು ದಾರಿ ಐತಿ? ನಿಮ್ಮ ದಾರಿ ಏನಾಗಿರ್ಬೇಕು? ನಾವು ನಡೆಯುವಂತ ದಾರಿ ಜ್ಞಾನದ ದಾರಿ ಆಗಿರ್ಬೇಕು. ಅನುಗುಣವಾಗಿ ಜ್ಞಾನಕ್ಕನುಗುಣವಾಗಿ ನಡಿಬೇಕು ನಾವು. ಹೌದು, ಮಾಳಿಂಗರಾಯ ಅಮೋಷಿತ ಹಾಕಿಕೊಟ್ಟಂತ ಧರ್ಮದ ದಾರಿಯಾಗಿ ಆ ಧರ್ಮದ ದಾರಿಯಾಗಿ ನಾವು ನೀವೇ ನಡೆದೇವಂದ್ರೆ ಹಾಲು ಕೊಡೋ ಮಕ್ಕಳೇ ಬದುಕಂಗಿಲ್ಲ. ಇನ್ನು ವಿಶೇಷ ಕೊಡೋ ಮಕ್ಕಳು ಎಲ್ಲಿ ಬದುಕಬೇಕು? ಆ ಧರ್ಮದ ಕಟ್ಟಿ ಏನಾರ ಒಮ್ಮೆಟ್ಟು ಗುಡ್ಡು ಕೋಮಾಡ್ರಿ ಅಡಿಕೆರಿ ಅಂದ್ರೆ ಹುಲ್ಗೆಂತಿ ಹೋಗಬೇಡ ಅಂದ್ರೆ ಮನೆಯಾಗಿ ಯಾರು ಕೇಳಂಗಿಲ್ಲ, ಮತ್ತವ್ರು ಯಾರು ಕೇಳಕ್ ನಿಮ್ಮ ಮಾತ ಅಮೋಷಿತ ಮ್ಯಾರೇಜ್ ಜೋಡಿ ಹಾಡ್ಬೇಕಂತೆ ಹೇಳ. ಅವ್ರು ಯಾರೇ ಕೇಳಕ್ ಯಾರು ಹೇಳಿದ್ರು ಏನು ನಡೆಯಂಗಿಲ್ಲ. ಅವ್ರು ಮಾತಾಡುವ ತವರಿಸಿ ಕಟ್ಟು ನನಗೆ ಯಾರಿಲ್ಲ. ಹೌದು, ಅವ್ರು ಮಾಡೋರು ಏನು ಉಣ್ಣಕ್ ಹಾಡ್ರೆ ಹಾಡ್ಬೇಕು, ಅವ್ರು ಬಿಟ್ಟರು ಬಿಡಲಕ್ಕ. ಇಲ್ಲಿ ವಿಷಯ ಏನು ಅಷ್ಟೇ ನಾವು ಮಾತಾಡ್ತಕ್ಕಂಥದ್ದು. ಹೌದು, ಅದಕ್ಕೆ ನಮ್ಮ ಹುಡುಗನ ಮಾತು ಕೇಳೋಣ. ಏನು ಕೇಳಿಪ್ಪ ಕೆಂಚು ಮಾಸ್ತರು? ನಮ್ಮ ಶಿವನಿಗೆ ಕೆಂಚು ಮಾಸ್ತರು ಅನ್ನ ಮಾತು ಕೇಳೋಣ. ಏನಪ್ಪ ಅವನ ಸಮಸ್ಯೆ ಬಂದಾನ? ನಿವಾರಣೆ ಆಗಬೇಕಿರ್ಲಿ ಆ ಸಮಸ್ಯೆ. ಏನಕ್ಕೆ ಏನಂದ್ರೆ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಉಮದಿ ಮಡಕ ಆರಿಸಿದ್ದಂತೀರಿ ನೀವಂತೀರಿ. ಯಾಕತ್ತೀರಿ? ಆ ಬೇರೆ ದೇವರ
ಹೆಚ್ಚಿನ ಗಂಧ ನಾಗರಾಜನ ನಿತ್ತಾನ ಅಂತ ಕಿಸಿಂಗ್ ಹೇಳ್ತಾ ಹುಡುಗವ. ಹೇಳ ನಂದೊಂದು ವಿನಂತಿ ಐತಿ, ನಾಗರಹಾಯಿ ಮೇಲೆ ನಿಂತಾರ ನಾಗರಹಾಯಿ ದಾಂಡದಾರು, ಕುದುರೆ ಮ್ಯಾಗ ಕೂತಾರ ಕುದುರೆ ದಾಂಡದಾರ ಅನ್ನೋರು. ಅಲ್ಲ ನೀ ಏನ್ ಕೇಳ ಮಾತಾಡ್ತು, ಯಾರು ಹೇಳಿ ಕೇಳ ಮಾತಾಡಕತ್ತಿದ್ದು, ಯಾವ ಪ್ರಾಣಿ ಮ್ಯಾಗ ಕೂತಾರ ಅವ್ರು ದಾಂಡದವ್ರು ಆಗುದಿಲ್ಲ. ಹರಿಯ ಹಾವಂದ್ರೆ ಏನು, ಉರಿವತ್ತ ಕಿತ್ತಂದ್ರೆ ಏನು, ಮಾತಿನಲ್ಲಿ ತಿರುಪೈತಲ್ಲಿ. ಒಮ್ಮೆ ಶರಣ ಪ್ರವಚನ ಹೇಳಕತ್ತಿದ್ರು ಮೈಲಾರ ಅನ್ನುವಂತ ಗ್ರಾಮದಲ್ಲಿ. ಆ ಮೈಲಾರೊಳಗೆ ಶ್ರವಣ ಶರಣ ಪ್ರವಚನ ಹೇಳಕತ್ತಿರುವ ಮಾದೇವ ಗುಡಿ ಮುಂದ ಏನ್ ಹೇಳಿರಪ್ಪ ಪ್ರವಚನ ಹೇಳುವಂತ ಮುತ್ಯಾರು. ಆ ಮುತ್ಯಾರು ಏನಂತ ಏನಂತ, ಮಕ್ಕಳ ಯಾರಿಲ್ಲ ಆಗುದಿಲ್ಲ ಅವರಿಗೆ ಮುಕ್ತಿ ಇಲ್ಲ ಅಂತ ಹೇಳಿದವರು. ಹೌದು, ಯಾರು ಮಕ್ಕಳು ಆಗುದಿಲ್ಲ ಅವ್ರಿಗೆ ಮೋಕ್ಷ ಇಲ್ಲ. ಅವಾಗ ನಿನ್ನಂತ ಕುಟ್ಟಿದ್ದ ಅಲ್ಲಿ ಮಕ್ಕಳಾಗ್ಲಾರ ಕೇಳ್ತಾನ. ಅವಾಗ ಮಕ್ಕಳಾಗ್ಲಾರ ಮುತ್ತಕ್ಕೆ ಏನಂತ ಹೋಗಿ ಏನತ್ತ ಅಲ್ರಿ, ನಾವರ ಪ್ರಪಂಚ ಮಾಡಕತ್ತೀ ನಮ್ಮ ಮಕ್ಕಳಾಗಿಲ್ಲ ಆಗಿಲ್ಲ ಆಗಿಲ್ಲ, ನಮಗರ ಮುಕ್ತಿ ಆಗೋಲ್ಲಕ್ಕ ಬಿಡೋಲ್ಲಕ್ಕ. ಹೌದು, ಮತ್ತೆ ನೀವು ಶರಣರಿಲ್ಲ ಮತ್ತೆ ನಿಮಗೂ ಮಕ್ಕಳಿಲ್ಲ, ನಿಮಗರ ಮುಕ್ತಿ ಐತಿಲ್ಲ ಅಂತ ಕೇಳವ. ನೀವು ಶರಣರ ಸನ್ಯಾಸ ಹೋದಿರಲ್ಲ, ಮತ್ತೆ ನೀವು ಸನ್ಯಾಸ ನಿಮಗರ ಮುಕ್ತಿ ಆಗಿಲ್ಲ ಅಂತ ಕೇಳವ. ಏನ್ ಹೇಳಪ್ಪ ನಮ್ಮ ಹತ್ತಿನಲ್ಲಿ ಇರುವಂತ ತಿರುಪ್ಪು ಶರಣ. ಅವಾಗ ಶರಣ ಬಬನಾಗೆ ಸದಾಶಿವ ಮುಕ್ತಿ ಅನ್ನಂತ ಶರಣ ಹೇಳತ್ತವ. ಏನತ್ತಿಪ್ಪ ಮಾನವರಿಗೆ ಮತ್ತು ಮನುಷ್ಯರಿಗೆ ದೇವತೆಗಳಿಗೆ ಇರುವಂತ ವ್ಯತ್ಯಾಸ ಏನೈತಿ ಇದೇ ತಮ್ಮ ಏನಂದ್ರೆ ಏನಪ್ಪ ನಾ ಏನ್ ಹೇಳಿದ್ರೆ, ಮಕ್ಕಳು ಯಾರಾಗುದಿಲ್ಲ ಅವರಿಗೆ ಮುಕ್ತಿ ಇಲ್ಲ ಅಂದ್ರೆ ಏನು, ಯಾವ ಮಕ್ಕಳಿಪ್ಪ ಯಾವ ಮಕ್ಕಳು ಅಂದ್ರೆ ಗುರುವಿನ ಮಕ್ಕಳು ಯಾರು ಆಗಂಗಿಲ್ಲ ಅವರಿಗೆ ಮುಕ್ತಿ ಆಗಂಗಿಲ್ಲ ತಾವ್ ಹೇಳಿದ್ರು. ಹೌದು, ತಿಳ್ಕೊಳ್ಳಿ ತಿಳ್ಕೊಂಡಿ ತಾನ ಎಂಡ್ರು ಸರಿ ಪ್ರಪಂಚ ಮಾಡಿ ಈ ಪ್ರಪಂಚದ ಮಕ್ಕಳು ಈ ಮಕ್ಕಳು ಹಂಗೆ ಹುಟ್ಟಿ ಚಂಡಿಕ್ ಸಾಯಿ ಮಕ್ಕಳು ಹೇಳಿಲ್ಲವ ಅಜರಾಮರವಾಗಿ ಉಳಿಯುವಂತ ಎಂದ ಹುಟ್ಟಿಲ್ಲ ಎಂದೂ ಸತ್ತಿಲ್ಲ. ನಿಜವಾಗಿ ಅದ ನೀವ ನಿಜವಾಗಿರ್ತಕ್ಕಂತ ಮಗ ನಡೆಯತ್ತೇವ. ಹೌದು, ಅದಕ್ಕೆ ಈ ಹುಡುಗಿ ಏನು ಕೇಳಕತ್ತಿ ಇಕಾರಿ ಕೇಳಬಾರಿ ಇವನ. ಹೌದು, ಇಕಾರಿ ವಿಚಾರ ತೆಳಗಿಂದು ಬೇಡ. ಹರಿಯ ಹಾವ ಅಂದ್ರೆ ನಿನ್ನಲ್ಲಿ ಅಷ್ಟ ಮರಗಳಾವು. ಹರಿಯ ಹಾವ ಕಾಮ ಕೋಮ ಮೋಹ ಲೋಭ ಮದ ಮಚ್ಛರ ಈ ಹರಿದಾಡುವಂತ ನಾನ್ ಹಾಲಿನಲ್ಲಿ ಬೆಂಕಿಯ ತೊಯ್ಯ ಹಾಲಿನಲ್ಲಿ ನೋಡಿ ಹರಿದಾಡುವಂತ ಮನಸ್ಸ ಕಿರಿಗೇಡಿ ಮನಸ್ಸ ಈ ಹಾವಿನ ಮೊದಲು ಕಟ್ಟು. ಈ ಹರಿದಾಡುವಂತ ಹಾವಿನ ಕಟ್ಟು ಅವಾದ ಹಾವಿನ ದಂಡ ಹಾಕಿದೀನಿ. ಹೊರಿಯುವಂತ ಕಿತ್ತಂದ್ರೆ ಏನು ಆ ಕಿಚ್ಚಪ್ಪ ನಿನ್ನಲ್ಲಿ ನೋಡಿ ಹೊಟ್ಟೆ ಕಿತ್ತ ಮತ್ತವ್ರ ಮನೆ ಮತ್ತವ್ರ ಹೊರ ಬೇರೆ ಬೇರೆ ನಾ ಶುದ್ಧ ಆಗ್ಲಿ ಜನ ಎಲ್ಲರಿಗೆ ಬೇಯಲಿ ನನಗೆ ಪಾಡಲಿ ಜನ ಎಲ್ಲರಿಗೆ ಬೇಯಲಿ ನನಗೆ ಪಾಡಲಂತ ನಿನ್ನ ಹೊಟ್ಟೆ ಕಿತ್ತ ಇದ್ದವರು ಈ ಕಿಚ್ಚ ಮೊದಲು ತುಳಿ ಈ ಕಿತ್ತನ ತುಳಿಯ ತೆರೆಯರವರು. ಹೌದು, ಹರಿಯ ಹಾವಿನ ಗಂಡ ಒಳಿವ ಕಿಚ್ಚಿನ ಗಂಡ. ಹಾ ಮಗಳು ಯಾರಾಗಿರ ಗೊತ್ತೈತಿ ನಿನಗೆ? ಯಾರಿಪ್ಪ ಬಬನಾದಿ ಸದಾಶಿವ ಮುತ್ತೆ ಹೇಳ ಮಗನಿಗೆ ಈ ಮಾತು ಹೇಳೇ ಬಬನಾದಿ ಮುತ್ಯ. ಏನ್ ಹೇಳತ್ತ ಹರಿಯ ಹಾವಿನ ಗಂಡ ಉರಿಯುವ ಕಿತ್ತಿನ ಗಂಡ ಗಂಟ ಕಳಿಸಿಟ್ಟವರ ಗಂಡ ಕೊಲ್ಲ ಗಂಟ ಕಳಿಸಿ ಇಟ್ಟವರ ಗಂಡ ಹಿರಿವರೆ ದಂಡಿನ ಏಕ ಮುಂಗಲಿ ಕಟ್ಟಿ ಬರೆಯುವ ಸದಾಶಿವ. ಹಾ ಬಬನಾದಿ ಸದಾಶಿವ ಮುತ್ತವ್ರ ಅವಾಗ ಹೇಳ. ಹೌದು, ಅದಕ್ಕೆ ನಮ್ಮ ಹೊರಗೆ ಕೇಳುವಂತ ಮಾತು ಏನು ಅಂದ್ರೆ ಈ ತರ ನಮ್ಮ ಉತ್ತರ ಇಟ್ಟಿದ್ರೆ ನಾವು ಕೇಳುವಂತ ಪ್ರಶ್ನೆ ರೀಪ. ಯಾಕಂದ್ರೆ ಬೀರದೇವರು ಹಾವಿನ ಗಂಡನ್ನ ಬೇರೆ ಮನೆ ತನ್ನ ಮನಸ್ಸನ್ನು ಹಿಡಿದಾನ. ಹೌದು, ಮನಕಾಸಿದ್ರು ತನ್ನ ಮನಸ್ಸುಗಳನ್ನು ಹಿಡಿದ ಅಷ್ಟಮಾಶಿತಿಗಳನ್ನ ಕಟ್ಟಿ ಹಾಕ್ಯಾನ. ಕಟ್ಟಿ ಹಾಕಿರ ತಿಳ್ಕೊಂಡು ಹರಿ ಹಾವಿನ ಗಂಡ ಉರಿವ ಕೆಚ್ಚಿನ ಗಂಡ ಅಂತ ಅಂದರೆ